ಗ್ರಾಮೀಣ ಪ್ರದೇಶಗಳಲ್ಲಿ ತರಕಾರಿಯಂತೆ ಬಳಸುವ ದಾಗಡಿ ಬಳ್ಳಿ ವಾಸ್ತವದಲ್ಲಿ ಒಂದು ಔಷಧೀಯ ಸಸ್ಯವೂ ಹೌದು. ಮೆನಿಸ್ಪರ್ಮೇಸಿಯೇ ಕುಟುಂಬಕ್ಕೆ ಸೇರಿದ ದಾಗಡಿ ಬಳ್ಳಿಯ ವೈಜ್ಞಾನಿಕ ಹೆಸರು ಕ್ಯಾಕ್ಯುಲಸ್ ಹಿರ್ಸುಟಸ್. ಸಂಸ್ಕೃತದಲ್ಲಿ ಮಹಾಮೂಲ, ಪಾತಾಳಗರುಡಿ, ಅಂಬಷ್ಟ, ದೀರ್ಘವಲ್ಲಿ, ಸೋಮವಲ್ಲಿ, ಶ್ರೇಯಸಿ ಇತ್ಯಾದಿ ಹೆಸರುಗಳಿದ್ದರೆ ಕನ್ನಡದಲ್ಲಿ ದಾಗಡಿ ಬಳ್ಳಿ, ದಾಗಡಿ ಸೊಪ್ಪು, ಕಾಗೆಮಾರಿ, ದಾಂಗಡಿ ಬಳ್ಳಿ, ಜಗಡೆ, ಸಿಂಗಾಡಿ ಬಳ್ಳಿ ಇತ್ಯಾದಿ ಹೆಸರುಗಳಿದ್ದರೆ ಆಂಗ್ಲ ಭಾಷೆಯಲ್ಲಿ ಬ್ರೂಮ್ ಕ್ರೀಪರ್ ಹಾಗೂ ಇಂಕ್ ಬೆರ್ರಿ ಎನ್ನಲಾಗಿದೆ. ಈ ಸಸ್ಯದ ಮೂಲ ಭಾರತ, ದಕ್ಷಿಣ ಅಮೆರಿಕ ಹಾಗೂ ಆಫ್ರಿಕಾದ ಉಷ್ಣವಲಯಗಳಾಗಿದ್ದು ಕೆರೆಕಟ್ಟೆಗಳ ಪಕ್ಕ, ಹಳ್ಳಗಳ ಸಾಲು ಹಾಗೂ ಬೇಲಿಗಳಲ್ಲಿ ಕಂಡುಬರುವ ದಾಗಡಿ ಬಳ್ಳಿ ನೆಲದ ಮೇಲೆ ಅಥವಾ ಯಾವುದಾದರೂ ಮರ ಗಿಡಗಳ ಆಶ್ರಯದಲ್ಲಿ ಸುಮಾರು 30 ಅಡಿಗಿಂತಲೂ ವಿಸ್ತಾರವಾಗಿ ಹಬ್ಬಿಕೊಂಡು ಬೆಳೆಯಬಲ್ಲ ಬಳ್ಳಿಯ ಜಾತಿಗೆ ಸೇರಿದ ಸಸ್ಯವಾಗಿದೆ. ಮೂಲ ಕಾಂಡವು ಗಟ್ಟಿಯಾಗಿದ್ದು ಮೂಲದಿಂದ ಬಂದ ಬಳ್ಳಿಗಳು ಸೂಕ್ಷ್ಮವಾದ ರೋಮಗಳಿಂದ ಆವೃತವಾಗಿದ್ದು ಹಸಿರು ಬಣ್ಣದಿಂದ ಕೂಡಿರುತ್ತವೆ. ಎಳೆಯ ಎಲೆಗಳು ಶಂಕಾಕಾರದಲ್ಲಿದ್ದು ಈ ಎಲೆಗಳ ಮೇಲೆ ಸೂಕ್ಷ್ಮವಾದ ಬಿಳಿಯ ರೋಮಗಳಿರುತ್ತವೆ. ಈ ಎಲೆಗಳು ಬಲಿತಂತೆ ಹೃದಯಾಕಾರಕ್ಕೆ ಬರುತ್ತವೆ ಹಾಗೂ ಸುಮಾರು 6.5 ಸೆಂಟಿಮೀಟರ್ ಉದ್ದ ಹಾಗೂ 4 ಸೆಂಟಿಮೀಟರ್ ಅಗಲವಾಗಿರುತ್ತವೆ. 6 ದಳಗಳಿಂದ ಕೂಡಿದ ಹಸಿರು ಮಿಶ್ರಿತ ಹಳದಿ ಬಣ್ಣದಿಂದ ಕೂಡಿದ ನಕ್ಷತ್ರಾಕಾರದ ಪುಟ್ಟ ಪುಟ್ಟ ಹೂವುಗಳು ರೋಮಭರಿತವಾಗಿರುತ್ತವೆ. ಹಸಿರು ಬಣ್ಣದ 2 ಅಥವಾ 3 ಕಾಯಿಗಳು ಗೊಂಚಲುಗಳಲ್ಲಿ ಸಮಾವೇಶಗೊಂಡಿದ್ದು ಪಕ್ವವಾದ ಬಳಿಕ ಕಪ್ಪು ಬಣ್ಣಕ್ಕೆ ತಿರುಗುತ್ತವೆ ಹಾಗೂ ಕೆಂಪು ಬಣ್ಣದ ರಸದಿಂದ ಕೂಡಿದ್ದು ಬೇಸಿಗೆಯಲ್ಲಿಯೂ ಸಹ ಹಸಿರಾಗಿರುವ ಆಳವಾದ ಬೇರುಗಳಿಂದ ಕೂಡಿದ ಸಸ್ಯವಾಗಿದೆ. ಟರ್ಪಿನಾಯ್ಡ್ಸ್, ಸ್ಟಿರಾಯ್ಡ್ಸ್, ಫ್ಲೇವೋನಾಯ್ಡ್ಸ್, ಸ್ಯಾಪೋನಿನ್ಸ್, ಫೆನಾಲಿಕ್ಸ್, ಕಾರ್ಬೋಹೈಡ್ರೈಟ್ಸ್ ಮುಂತಾದ ರಾಸಾಯನಿಕ ಸಂಯುಕ್ತಗಳಿಂದ ಕೂಡಿರುವ ದಾಗಡಿ ಬಳ್ಳಿಯನ್ನ ಸಮೂಲವಾಗಿ ಸಾಂಪ್ರದಾಯಿಕ ಆಯುರ್ವೇದ ಹಾಗೂ ಸಿದ್ಧವೈದ್ಯ ಚಿಕಿತ್ಸಾ ಪದ್ಧತಿಗಳಲ್ಲಿ ಬಳಸಲಾಗುತ್ತದೆ. ದಾಗಡಿ ಬಳ್ಳಿಯ ಪ್ರಕೃತಿ ತಂಪಾಗಿದ್ದು ಇದರ ಸಾಮಾನ್ಯ ಉಪಯೋಗವೆಂದರೆ ಇಡೀ ಸಸ್ಯವನ್ನ ತಾಜಾ ಅಥವಾ ಒಣಗಿಸಿ ಪುಡಿ ಮಾಡಿಕೊಂಡು ಪ್ರತಿದಿನ ಮುಂಜಾನೆ ಹಾಗೂ ಸಂಜೆ 2 ಗ್ರಾಂನಷ್ಟು ಪೌಡರ್ ಅನ್ನ ಹಾಲಿನೊಂದಿಗೆ ಸೇವಿಸುವುದರಿಂದ ಧಾತುರೋಗ, ಸ್ವಪ್ನದೋಷ, ನಪುಂಸಕತೆ ಹಾಗೂ ಲೈಂಗಿಕ ಕಾಯಿಲೆಗಳಲ್ಲಿ ಬಹಳವೇ ಲಾಭಕಾರಿಯಾಗಿದೆ. ಶೀಘ್ರ ಸ್ಖಲನದ ಸಮಸ್ಯೆಗೂ ಸಹ ದಾಗಡಿ ಗಿಡದ ಚೂರ್ಣವನ್ನ ಸೇವಿಸಲು ನೀಡಲಾಗುತ್ತದೆ. ದಾಗಡಿ ಎಲೆಗಳ ರಸ ಅಥವಾ ಶರಬತ್ತನ್ನ ಸೇವಿಸುವುದರಿಂದಲೂ ಸಹ ಲೈಂಗಿಕ ಕ್ಷಮತೆ ಹೆಚ್ಚುತ್ತದೆ ಎನ್ನಲಾಗಿದೆ. ದಾಗಡಿ ಎಲೆಗಳು ಹಾಗೂ ಬೇರನ್ನ ಅರೆದು ಯಾವುದೇ ರೀತಿಯ ಚರ್ಮರೋಗ ಹಾಗೂ ಚೇಳು ಮುಂತಾದ ಕೀಟಗಳು ಕಚ್ಚಿದಾಗಲೂ ಸಹ ಲೇಪಿಸಬಹುದಾಗಿದೆ. ಉರಿಮೂತ್ರದ ಸಮಸ್ಯೆ ಇರುವವರು ದಾಗಡಿ ಎಲೆಗಳ ಶರಬತ್ತನ್ನ 10 ರಿಂದ 20 ದಿನಗಳ ಕಾಲ ನಿಯಮಿತವಾಗಿ ಸೇವಿಸುವುದು ಲಾಭಕಾರಿಯಾಗಿದೆ. ಸ್ತ್ರೀಯರ ಮಾಸಿಕ ಋತು ಸಂದರ್ಭದ ರಕ್ತಸ್ರಾವ ಹಾಗೂ ಶ್ವೇತಪ್ರದರ ಅಥವಾ ಬಿಳಿ ಸೆರಗು ಸಮಸ್ಯೆಯಲ್ಲಿ 10 ಗ್ರಾಂನಷ್ಟು ದಾಗಡಿ ಎಲೆಗಳನ್ನ ಅರೆದು ಅದಕ್ಕೆ ಸ್ವಲ್ಪ ಕಾಳುಮೆಣಸು ಹಾಗೂ ಕಲ್ಲು ಸಕ್ಕರೆ ಸೇರಿಸಿ ಶರಬತ್ತು ತಯಾರಿಸಿ ಪ್ರತಿದಿನ ಮುಂಜಾನೆ ಹಾಗೂ ಸಂಜೆ 1 ಲೋಟ ಸೇವಿಸುವುದು ಲಾಭಕಾರಿಯಾಗಿದೆ. ಲಿಕೋರಿಯಾದಿಂದ ನಿಶಕ್ತರಾಗಿರುವ ಸ್ತ್ರೀಯರು ದಾಗಡಿ ಎಲೆಗಳ ಶರಬತ್ತನ್ನ 10 ರಿಂದ 15 ದಿನಗಳ ಕಾಲ ಮುಂಜಾನೆ ಹಾಗೂ ಸಂಜೆ 1 ಲೋಟ ಸೇವಿಸಬಹುದು. ಮಧುಮೇಹ ಪೀಡಿತರು ಪ್ರತಿದಿನ 3 ದಾಗಡಿ ಎಲೆಗಳನ್ನ ಸೇವಿಸುವುದರಿಂದ ಮಧುಮೇಹ ನಿಯಂತ್ರಣಕ್ಕೆ ಬರುತ್ತದೆ ಎನ್ನಲಾಗಿದ್ದು ದಾಗಡಿ ಬೇರಿನ ಚೂರ್ಣ ಶಕ್ತಿವರ್ಧಕವಾಗಿದೆ. ದಾಗಡಿ ಬಳ್ಳಿಯ ಗಂಭೀರವಾದ ಅಡ್ಡ ಪರಿಣಾಮಗಳು ಇಲ್ಲದಿದ್ದರೂ ಕೂಡ ಈ ಸಸ್ಯ ಶೀತ ಪ್ರಕೃತಿಯ ಸಸ್ಯವಾಗಿದ್ದು 20 ದಿನಗಳಿಗಿಂತ ಹೆಚ್ಚಾಗಿ ಸೇವಿಸಿದರೆ ಶೀತಕ್ಕೆ ಸಂಬಂಧಿಸಿದ ಕಾಯಿಲೆಗಳಾಗುವ ಸಾಧ್ಯತೆಗಳಿವೆ. ಹಾಗಾಗಿ 20 ದಿನಗಳಿಗಿಂತ ಹೆಚ್ಚಾಗಿ ಸೇವಿಸಬಾರದು. ಶೀತ ಪ್ರಕೃತಿಯವರು ಈ ಸಸ್ಯವನ್ನ ಸೇವಿಸುವಾಗ ವೈದ್ಯರ ಸಲಹೆ ಪಡೆಯುವುದು ಬಹಳ ಒಳ್ಳೆಯದು. ಗರ್ಭಿಣಿಯರು ಹಾಗೂ ಸ್ತನ್ಯಪಾನ ಮಾಡಿಸುತ್ತಿರುವ ಸ್ತ್ರೀಯರು ಬಳಸುವಾಗ ವೈದ್ಯರ ಸಲಹೆ ಪಡೆಯಬೇಕು.